ಏನಿಲ್ಲ, ಜನವರಿ 26ಕ್ಕೆ ಕ್ರಾಂತಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಬರ್ತದಂತ ಕನ್ನಡ ಸಿನಿಮಾಗಳು, ಕನ್ನಡ ಭಾಷೆ ಸಿನಿಮಾಗಳು ಬರೀ ಕರ್ನಾಟಕ ಅಷ್ಟೇ ಸೀಮಿತ ಆಗಿಲ್ಲ. ಕರ್ನಾಟಕ ದಾಟಿ ಇಂಡಿಯಾ ಗಡಿ ಮುಟ್ಟಿದೆ. ಇಂಡಿಯಾ ಗಡಿ ದಾಟಿ ಬೇರೆ ಕಂಟ್ರಿಗಳನ್ನು ಮುಟ್ಟಬೇಕು. ಆ ಕೆಲಸನ ನಮ್ಮೆಲ್ಲ ಡಿಬಾಸ್ ಅಭಿಮಾನಿಗಳು ಮಾಡಬೇಕು. ಇದು ಒಂದು ಫಸ್ಟ್ ಟೈಮ್ ದರ್ಶನ್ ಸರ್ನ ಸುಮಾರು ಪಾತ್ರಗಳು ನೋಡಿರ್ತೀರ, ಬಟ್ ಒಂದು ಸ್ಟೂಡೆಂಟ್ ಲೈಫ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ನಿಮ್ಮ ಈ ಗೋಲ್ಡನ್ ಲೈಫ್ ಏನಿದೆ ಅದನ್ನೇ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಬೆಂಗಳೂರಿನಿಂದ ನಾವು ಪ್ರಮೋಷನ್ ನ ಸ್ಟಾರ್ಟ್ ಮಾಡಿದ್ವಿ. ಅವಾಗ ದರ್ಶನ್ ಸರ್ನ ಕೇಳಿದ್ವಿ, ಸರ್ ಎಲ್ಲ ನಾವು ಪ್ರಮೋಷನ್ ಮಾಡ್ಬೇಕಂತ ಕೇಳಿದಾಗ ಅರ್ಸಿಕೆರಲ್ಲಿ ನನ್ನ ಪ್ರೀತ್ ಸರ್ ನನ್ನ ಹೃದಯದಲ್ಲಿ ಆರಾಧಿಸಿದ್ರೆ ಅಲ್ಲಿ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಿದ್ವಿ. ಜೋರ ಚಪ್ಪಳೆ ಇರಲಿ. ಇಲ್ಲಿ ಅರ್ಸಿ ಒಂದ್ ಸೆಕೆಂಡ್ ಕೇಳಿಸ್ಕೋಬೇಕು. ಇಲ್ಲಿ ಅರ್ಸಿಕೆರೆ ಬಂದ್ ಕೂಡಲೇ ಇಲ್ಲಿ ಕೇಳಿದ್ವಿ ನಮ್ಮ ಫ್ಯಾನ್ಸ್ ಕ್ಲಬ್ ಇವರು ಇಲ್ಲಿ. ಸರ್, ಇಲ್ಲಿ ಸೂಪರ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲಿ ಸಿಗ್ತಾರೆ ಅಂತ ನಿಮ್ ಕಾಲೇಜಿಗೆ ಕರ್ಕೊಂಡ್ ಬಂದಿದ್ರು. ಜೋರ ಚಪ್ಪಳೆ ಇರಲಿ. ಅರ್ಶನ ಕುಂಕುಮ ಬಾವುಟ ಮಾಡ್ಕೊಂಡು ಬದುಕ್ತಾ ಇದ್ರೆ ನಾವು ಬಾವುಟ ಹುಟ್ಟಿದ್ರೇನೆ ಬಿಡಲ್ಲ. ಇನ್ನ ಬಾವುಟನ ಮತ್ತೆ ನಮ್ಮ ಕರ್ನಾಟಕನ ಕಾಯ್ತಿರೋ ನಮ್ಮ ಭಾಷೆ ಬಿಟ್ರೆ ಬಿಡ್ತೀವ ಇಲ್ಲಲ್ವಾ? ಓಕೆ, ನಿಮ್ಮಲ್ಲಿರುವಂತ ಈ ಜೋಶ್ ಇದೆಯಲ್ಲ, ಇದು 26ಕ್ಕೆ ಇರಬೇಕು. ಕನ್ನಡ ಸಿನಿಮಾ, ಕನ್ನಡ ಭಾಷೆ ಇಡೀ ಇಂಡಿಯಾ ಗೊತ್ತಾಗಬೇಕು. ನಿಮ್ಮ ಅರ್ಸಿಕೆರೆ ಸೌಂಡು ನಮ್ಮೆಲ್ಲ ಡಿಬಾಸ್ ಫ್ಯಾನ್ಸ್ ಗಳಿದ್ದು ಗೊತ್ತಾಗಬೇಕು. ಎಲ್ರು ಸೇರ್ಕೊಂಡೊಂದ್ಸಲ ಅಂತರ ವಿಶ್ ಮಾಡ್ತೀರಾ? ಟೀಸರ್ ನೋಡಿದ್ರಲ್ಲ ಈ ಜೋಶ್ ಬಂದಿರುತ್ತೆ. ಎಲ್ರು ಸೇರ್ಕೊಂಡು ಒಂದ್ಸಲ ಆಂಧ್ರಪ್ರದೇಶ್ ಕ್ರಾಂತಿ ಅಂತ ಹೇಳ್ಬೇಕು. ಸೂಪರ್ ಆಗಿರೋ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸೂಪರ್ ಆಗಿರೋ ಲೆಕ್ಚರ್ಸ್ ಅವ್ರಿಗೆಲ್ಲ ಒಂದು ಜೋರ ಚಪ್ಪಳೆ ಮೂಲಕ ಥ್ಯಾಂಕ್ಸ್ ಹೇಳ್ತೀವಿ. ಜೋರ ಚಪ್ಪಳೆ ಬರಲಿ. ಇಲ್ಲಿ ಬಂದ ಕೂಡಲೇ ನಮ್ಮ ಪ್ರಾಂಶುಪಾಲ ಹತ್ರ ಮಾತಾಡಿದ್ವಿ, ಸರ್ ಈ ತರ ಒಂದು ಕನ್ನಡ ಸಿನಿಮಾ ದರ್ಶನ್ ಸರ್ ಸಿನಿಮಾ ನಾವೊಂದು ಪ್ರಮೋಟ್ ಮಾಡ್ತಿದೀವಿ, ಒಂದು 5 ನಿಮಿಷ ಪರ್ಮಿಷನ್ ಕೇಳೋದಕ್ಕೆ ಪ್ರೀತಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೊಂದು ಜೋರ ಚಪ್ಪಳೆ ಮೂಲಕ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ಕೆಲವೇ 2 ನಿಮಿಷಗಳು ನಡೆಯುವಂತ ಕಾರ್ಯಕ್ರಮ. ಒಂದ್ ಸೆಕೆಂಡ್. ಓಕೆ, ಸಿನಿಮಾ 26ಕ್ಕೆ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕಂತ ದರ್ಶನ್ ಸರ್ ನಿಮಗೆ ಕಳಿಸಿದ್ದಾರೆ. ನಮ್ಮ ವಿಡಿಯೋದಲ್ಲಿ ದರ್ಶನ್ ಸರ್ ನಿಮ್ಮೆಲ್ಲರ ಪ್ರೀತಿನ ನೋಡ್ತಾ ಇದ್ದಾರೆ. ಏನಂತ ವಿಶ್ ಮಾಡ್ತೀರಾ ಎಲ್ಲರೂ ಸೇರ್ಕೊಂಡು? ಆಲ್ ದ ಬೆಸ್ಟ್ ಹೇಳ್ತೀರಾ?